ಈ ಉಡುಪಿಯ ಕೊಲ್ಲೂರು ಮೂಕಾಂಬಿಕೆ ದೇಗುಲದಲ್ಲಿ ನಡೀತಾ ಇದೆ ಅನ್ನಲಾದಂತಹ ಸಲಾಂ ಮಂಗಳಾರತಿ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸ್ಪಷ್ಟತೆ ಅನ್ನುವಂಥದ್ದಿಲ್ಲ. ವ್ಯವಸ್ಥಾಪಕ ಸಮಿತಿಯವರ ಭಿನ್ನ ಹೇಳಿಕೆಯಿಂದಾಗಿ ಇತಿಹಾಸಕ್ಕೆ ಬೇರೆ ಬೇರೆ ರೀತಿಯ ಮಜಲುಗಳು ಇದೀಗ ಸಿಕ್ಕಿದ ಹಾಗೆ ಕಾಣಿಸ್ತಾ ಇದೆ. ಉಡುಪಿಯ ಸಲಾಂ ಮಂಗಳಾರತಿ ಬಗ್ಗೆ ದ್ವಂದ್ವ ಹೇಳಿಕೆ. ಅರ್ಚಕರು ಹೇಳೋದೊಂದು, ವ್ಯವಸ್ಥಾಪಕ ಸಮಿತಿ ಹೇಳೋದೊಂದು. ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ ನಡೆದುಕೊಂಡು ಬರುತ್ತಿರುವ ಸಲಾಂ ಮಂಗಳಾರತಿ ಚರ್ಚೆಗೆ ಗ್ರಾಸವಾಗಿದೆ. ದೇವರ ಸೇವೆಯ ಹೆಸರು ಬದಲಾಯಿಸಲು ವಿಶ್ವ ಹಿಂದೂ ಪರಿಷತ್ ಹೋರಾಟ ಆರಂಭಿಸಿದೆ. ಇದೊಂದು ಪ್ರದೋಷ ಪೂಜೆಯಂತ ದೇವಳದ ವ್ಯವಸ್ಥಾಪನಾ ಸಮಿತಿ ಸ್ಪಷ್ಟನೆ ಕೊಟ್ಟಿದೆ. ಟಿಪ್ಪು ಸುಲ್ತಾನ್ ಕೊಲ್ಲೂರಿಗೆ ಬಂದ ದಾಖಲೆಯೇ ಇಲ್ಲ, ಇದೊಂದು ವಾಡಿಕೆ ಎಂದು ದೇವಸ್ಥಾನದ ಹಿರಿಯ ಅರ್ಚಕರು ಹೇಳಿದ್ದಾರೆ. ಇನ್ನು ಉಡುಪಿಯ ಬೈಂದೂರು ತಾಲೂಕಿನ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ ದೇವಿಗೆ ಸಲಾಂ ಮಂಗಳಾರತಿ ಸೇವೆ ಇದೆ. ಟಿಪ್ಪು ಸುಲ್ತಾನ್ ಕಾಲದಿಂದ ಈ ಆಚರಣೆ ಇದೆ ಅನ್ನೋದು ವಾಡಿಕೆ. ಸಲಾಂ ಮಂಗಳಾರತಿ ಮಾಡುವ ದೇಗುಲದ ಹಿರಿಯ ಅರ್ಚಕ ಶ್ರೀಧರ ಅಡಿಗ ಈ ಬಗ್ಗೆ ಮಾಹಿತಿ ನೀಡಿದ್ರು. ಹಿಂದೆ ಕರ್ಣಾಕರ್ಣಿಕೆಯಿಂದ ಕೇಳಿ ಬಂದ ಪ್ರಕಾರ ದೊರೆ ಟಿಪ್ಪು ಆ ಪೂಜೆಯಲ್ಲಿ ಭಾಗವಹಿಸಿದ್ರು, ಅವರು ಸಲಾಂ ಮಾಡಿದ್ರು ಅಂತ ಹೇಳಿ ಆ ಪೂಜೆಗೆ ಕರ್ಣಾಕರ್ಣಿಕೆಯಿಂದ ವಾಡಿಕೆಯಾಗಿ ಸಲಾಂ ಮಂಗಳಾರತಿ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಹೊರತು ಯಾವುದೇ ಥರ ದಾಖಲೆ ಇಲ್ಲ ಅದ್ರ ಬಗ್ಗೆ. ಅವ್ರು ಹೇಳ್ಕೊಂಡು ಬಂದಿದ್ದು ಜನ ಕರ್ಣಾಕರ್ಣಿಕೆಯಾಗಿ ಹೇಳ್ಕೊಂಡು ಬಂದಿದ್ದು. ಅದಕ್ಕೆ ಇರುವುದು ಪ್ರದೋಷ ಪೂಜೆ, ಪ್ರದೋಷ ಮಂಗಳಾರತಿ ಅಂತ ಹೇಳಿಯೇ ದಾಖಲೆ ಇರುವಂಥದ್ದು. ಅದು ತುಂಬ ವೈಶಿಷ್ಟ್ಯವಾದ ಧಾರ್ಮಿಕ ನೆಲೆಯಲ್ಲಿ ತುಂಬ ವಿಶೇಷವಾದ ಒಂದು ಪ್ರಾಧಾನ್ಯತೆ ಇದೆ ಅದು. ಅದನ್ನು ಇವತ್ತು ನಡ್ಕೊಂಡು ಹಿಂದಿಂದು ನಡ್ಕೊಂಡು ಬಂದಿದ್ದು ಇವತ್ತು ಜಾರಿಯಲ್ಲಿರುವಂತಹ ಒಂದು ವಿಶೇಷವಾದ ಪದ್ಧತಿ ಅದು. ಸಲಾಂ ಹೆಸರಲ್ಲಿ ಯಾವುದೇ ಮಂಗಳಾರತಿ ನಡೀತಿಲ್ಲ. ಸಲಾಂ ಹೆಸರಲ್ಲಿ ಟಿಪ್ಪು ಬಂದು ಹೋಗಿದ್ದಕ್ಕೆ ಯಾವುದೇ ಲಿಖಿತ ದಾಖಲೆಗಳು ಸಹ ಇಲ್ಲ. ಮಂಗಳಾರತಿ ಎಂದರೆ ಪ್ರದೋಷ ಕಾಲದ ಮಂಗಳಾರತಿಯಷ್ಟೇ. ಸಂಜೆಯ ಮಂಗಳಾರತಿಗೆ ಸಲಾಂ ಅಂತ ಕರೀತಾರೆ. ಆದರೆ ಯಾವುದೇ ಲಿಖಿತ ದಾಖಲೆಗಳು ಇಲ್ಲ ಅಂತ ಕೆರಾಡಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಶೆಟ್ಟಿ ಹೇಳಿದ್ದಾರೆ. ನಮ್ಮ ಕೊಲ್ಲೂರು ದೇವಸ್ಥಾನದಲ್ಲಿ ಸಲಾಂ ಹೆಸರಿನಲ್ಲಿ ಯಾವುದೇ ಮಂಗಳಾರತಿ ನಡೀತಾ ಇಲ್ಲ. ಸಲಾಂ ಹೆಸರಿನಲ್ಲಿ ಆಗಲಿ, ಟಿಪ್ಪು ಇಲ್ಲಿ ಬಂದು ಹೋಗಿದ್ದಕ್ಕಾಗಲಿ ಯಾವುದೇ ಲಿಖಿತ ದಾಖಲೆಗಳು ನಮ್ಮ ದೇವಸ್ಥಾನದಲ್ಲಿ ಎಲ್ಲೂ ಇಲ್ಲ. ಮಂಗಳಾರತಿ ಅಂತ ಹೇಳಿದರೆ ಅದು ಪ್ರದೋಷ ಕಾಲದ ಮಂಗಳಾರತಿ. ಸಂಜೆಯ ಮಂಗಳಾರತಿಗೆ ಸಲಾಂ ಅಂತ ಕರೀತಾರೆ ಅಷ್ಟೇ ಬಿಟ್ಟರೆ ಅದು ವಾಡಿಕೆಯಲ್ಲಿ ಮಾತ್ರ ಇದೆ, ಯಾವುದೇ ಲಿಖಿತವಾಗಿ ನಮ್ಮ ದೇವಸ್ಥಾನದಲ್ಲಿ ಇಲ್ಲ. ಟಿಪ್ಪು ಮೈಸೂರಿನ ಹುಲಿಯಾಗಿದ್ದ ಸಂದರ್ಭ ಮೂಕಾಂಬಿಕಾ ದೇವಿಗೆ ಸಲಾಂ ಮಂಗಳಾರತಿ ಎಂಬ ವಿಚಾರ ಧನಾತ್ಮಕವಾಗಿ ಕಾಣ್ತಾ ಇತ್ತು. ಟಿಪ್ಪು ಈಗ ವಿವಾದಿತ ವ್ಯಕ್ತಿಯಾಗಿರುವ ಕಾರಣ ಸಲಾಂ ಮಂಗಳಾರತಿ ತಪ್ಪು ಎಂಬ ಚರ್ಚೆ ನಡೆಯುತ್ತಿದೆ. ಇತಿಹಾಸಕ್ಕೆ ಬೇರೆ ಬೇರೆ ಮಗ್ಗುಲುಗಳು ಇದೆ. ಅವರವರು ಕಂಡಂತೆ, ಕೇಳಿದಂತೆ, ಓದಿದಂತೆ ಟಿಪ್ಪುವನ್ನ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.